ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಪಶುವೆನಿಸದ ಮಲಸುರದೇನು, ಮರವೆಂದೆನಿಸದ ಸಮಕಲ್ಪ ವೃಕ್ಷ, ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ, ಕಣಿಯೆನಿಸಿಕೊಳ್ಳದಿಹ ಮಹಾಪುರುಷ, ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ, ಮನಂ ನುಡಿ ನೋಟ ಕೈಗಳೆಸೆವುತ್ತಿಹ ಪಂಚಪರುಷವಾಗಿ ರಂಜಿಸುವ ಬಸವ ದಂಡಾದೇಶ ಶರಣು ಮತ್ ಪ್ರಾಣೇಶ ಭವನಾಶ ಭಕ್ತಿಕೋಶ. ವಿಶ್ವಗುರು, ಧರ್ಮಪಿತ, ಮಂತ್ರಪುರುಷ ಬಸವಣ್ಣನವರನ್ನು ಇನ್ನ ಅರುಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ವಿಜಯ ಮಹಾಂತೇಶ್ವರರನ್ನು ಸ್ಮರಿಸಿಕೊಂಡು ಮಹಂತ ಜೋಳಿಗೆಯ ಹರಿಕಾರರಾಗಿರ್ತಕ್ಕಂಥ ಪರಮಪೂಜ್ಯ ಲಿಂಗೈಕ್ಯ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಗುರು ಮಹಂತಪ್ಪಗಳವರ ಶರಣಾರಂಧಗಳಲ್ಲಿ ಶರಣೆಂದು ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ರುದ್ರಾಕ್ಷಿ ಮಂತ್ರ, ಆಮೇಲೆ ಪಾದೋದಕ ಇಳಕಲ್ ಮಠದಲ್ಲಿ ಎಲ್ಲ ಮಠಗಳಿಗಿಂತ ವಿಶೇಷ ಭೋಷಣ. ಯಾವ ಮಠಗಳಲ್ಲಿ ಹೋದ್ರೂ ಇಷ್ಟೊಂದು ಭಕ್ತಿಯಿಂದ ಬಂದು ಪಾದೋದಕವನ್ನು ತಗೊಳ್ತಕ್ಕಂಥದ್ದು ನಾವು ನೋಡೋದಿಲ್ಲ. ಗುರುಗಳಾಗಿರ್ತಕ್ಕಂಥವರು ನಮ್ಮಲ್ಲಿ ಏನೊಂದು ಆಜ್ಞಾಚಕ್ರದ ಮೇಲೊಂದು ಸಹಸ್ರದಳ ಇದೆ ಅಂತ ಹೇಳ್ತಾರೆ. ಅಲ್ಲಿ ಒಂದು ಅಮೃತ ಕುಂಡ ಇದೆ ಅಂತಕ್ಕಂಥದ್ದನ್ನು ಅದು ಜ್ಞಾನಿಗಳು ಹೇಳ್ತಾರೆ. ಅಲ್ಲಿ ಒಂದು ಕರುಣಾರಸ ಅಂತ ಇರ್ತದೆ, ಸತ್ಯರಸ ಇರ್ತದೆ. ಅದು ಗುರುಗಳಿಗೆ, ಆ ಯೋಗಿಗಳಿಗೆ ಅದನ್ನು ಹೆಬ್ಬೆರಳಿಗೆ ತಂದುಕೊಂಡು ಅದನ್ನು ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಕೂಡ ಪಾದೋದಕದಲ್ಲಿ ಇರ್ತದೆ. ಅದನ್ನು ಕೊಡುವಂಥ ಶಕ್ತಿ, ಅದನ್ನು ಬಗೆಹರಿಸುವಂಥ ಶಕ್ತಿ ಆ ಪೂಜಿಸ್ತಕ್ಕಂಥ ಗುರುಗಳಲ್ಲಿ, ಆ ಶಿವಯೋಗಿಗಳಲ್ಲಿ ಇರ್ತದೆ ಅಂತಕ್ಕಂಥದ್ದು. ಹಾಗಾಗಿ ನಮ್ಮಲ್ಲಿ ಪಾದೋದಕಕ್ಕೂ ಕೂಡ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆಮೇಲೆ ಪ್ರಸಾದ, ಪಾದೋದಕ ಆಮೇಲೆ ಪ್ರಸಾದ. ನಾವು ಮಾಡಿದ್ದೆಲ್ಲ ಪ್ರಸಾದ ಆಗೋದಿಲ್ಲ. ನಾವು ಊಟ ಅಂತ ಬಳಸೋದಿಲ್ಲ, ಅಥವಾ ಕೂಳು ಅಂತ ಬಳಸೋದಿಲ್ಲ. ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಶಬ್ದ ಏನು ಬಳಸ್ತೀವಿ, ಪ್ರಸಾದ. ಎಲ್ಲ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಅದು ನಾವು ಪ್ರಸಾದ ಅಂತ ಬಳಸ್ತೀವಿ. ಆ ಪ್ರಸಾದ ಯಾವಾಗುತ್ತೆ? ಸುಮ್ಮನೆ ಹೇಗೆ ಬೇಕೋ ಹಾಗೆ ಮಾಡಿದರೆ ಪ್ರಸಾದ ಆಗೋದಿಲ್ಲ ಅಂತದ್ದು. ಹೇಗೆ ಬೇಕೋ ಹಾಗೆ ಮಾಡಿದರೆ ಪ್ರಸಾದ ಆಗೋದಿಲ್ಲ. ಅದನ್ನು ನೀವು ಪ್ರಸಾದ ಮಾಡಬೇಕಾದ್ರೆ ನೀವೇನು ದುಡ್ಕೊಂಡು ಸಂಪಾದನೆಯನ್ನು ಮಾಡಿಕೊಂಡು ಬರ್ತೀರಿ, ಆ ಮೂಲ ಸತ್ಯಶುದ್ಧವಾಗಿರಬೇಕಂತೆ. ಆ ಮೂಲ ಸತ್ಯಶುದ್ಧವಾಗಿರಬೇಕು, ಪಾವಿತ್ರ್ಯದಿಂದ ಇರಬೇಕು. ಇನ್ನೊಬ್ಬರಿಗೆ ಅನ್ಯಾಯ ಮಾಡಿರಬಾರ್ದು, ಮೋಸ ಮಾಡಿರಬಾರ್ದು, ವಂಚನೆ ಮಾಡಿರಬಾರ್ದು. ಆ ರೀತಿಯಲ್ಲಿ ಸತ್ಯಶುದ್ಧ ಕಾಯಕದಿಂದ ಸಂಪಾದನೆಯನ್ನು ಮಾಡಿರಬೇಕಂತ. ಸತ್ಯಶುದ್ಧ ಕಾಯಕದಿಂದ ಸಂಪಾದನೆಯನ್ನು ಮಾಡಿರಬೇಕು. ಆಮೇಲೆ ಅದನ್ನು ತಂದಾಗ ಮನೆಯಲ್ಲಿರ್ತಕ್ಕಂಥವರು ಕೂಡ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಾ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ. ಅದು ಎಲ್ಲವೂ ಕೂಡ ಪರಮಾತ್ಮನದೇ. ನಿಮ್ಮದು ಅನ್ನೋದು ಈ ಜಗತ್ತಿನಲ್ಲಿ ಏನೂ ಇಲ್ಲ. ನೀವು ಬರುವಾಗೂ ಖಾಲಿ ಬಂದಿರಿ, ಹೋಗುವಾಗೂ ಖಾಲಿ ಬಂದಿರಿ. ನೀವು 1000 ಕೋಟಿ ಸಂಪಾದನೆ ಮಾಡಿರ್ಬೋದು, 5000 ಕೋಟಿ ಸಂಪಾದನೆ ಮಾಡಿರ್ಬೋದು. ಆ ಏನು ಸಂಪಾದನೆ ಮಾಡಿದಿರಿ ಅದೆಲ್ಲವೂ ಈ ಸೃಷ್ಟಿಯಲ್ಲಿ ಇತ್ತು ನೀವು ಬರೋದಕ್ಕಿಂತ ಪೂರ್ವದಲ್ಲೇ. ನೀವು ಬರೋದಕ್ಕಿಂತ ಪೂರ್ವದಲ್ಲೇ ಅದು ಇಲ್ಲಿತ್ತು. ಇಲ್ಲಿ ಇದ್ದದ್ದನ್ನು ಸಂಪಾದನೆ ಮಾಡಿರಿ, ಇಲ್ಲಿ ಇದ್ದದ್ದನ್ನು ಸಂಪಾದನೆ ಮಾಡಿದಿರಿ, ಮತ್ತು ನೀವು ಹೋಗುವಾಗ ಅದು ನಿಮ್ಮ ಜೊತೆ ಬರ್ತದೇನು? ನಮ್ಮೂರಲ್ಲಿ ಒಬ್ಬ ಶ್ರೀಮಂತ 500 ಎಕರೆ ಜಮೀನು ಇತ್ತು ಅವನಿಗೆ. ಸತ್ತಾಗ ಒಂದು 100 ಎಕರೆನಾರ ಒಯ್ಬೋದಾಗಿತ್ತವ. ಒಯ್ದಾರೇನ್ರಿ ಯಾರ? ಏನು ಒಯ್ಯೋದಿಲ್ಲ, ಎಲ್ಲ ಪರಮಾತ್ಮನದು. ಆ ಸಮರ್ಪಣಾ ಭಾವದಿಂದ, ಸಮರ್ಪಣಾ ಭಾವನೆಯಾಗಿ ಅಂದರೆ ಈ ಉದಾಹರಣೆ, ಪ್ರತಿದಿನ ಬೆಳಗ್ಗೆ ಎದ್ದು ನೀವೆಲ್ಲ ಮಠಕ್ಕೆ ಬರ್ತೀರಿ.
ಒಬ್ಬ ಹಿಂಗೆ ಕೈಯಾಗ ಒಂದಿಷ್ಟು ಹಣ್ಣು ಹೂವು ಕಾಯಿ ಎಲ್ಲ ತಗೊಂಡು ಮಠಕ್ಕೆ ಬರ್ತಿದ್ದ. ಮಠಕ್ಕೆ ಬರುವಾಗ ಅವನ ಸ್ನೇಹಿತ ಒಬ್ಬ ದಾರಿಯಲ್ಲಿ ಸಿಕ್ಕ. ಆತ ಅವನ್ನ ಮಾತಾಡಿಸ್ತ, ಎಲ್ಲಿಗೆ ಹೋಗ್ತಾ ಇದೆಯಾ? ನಾ ಇಲ್ಲೇ ಮಠಕ್ಕೆ ಹೋಗ್ತಾ ಇದ್ದೀನಿ. ಏನದು ಕೈಯಲ್ಲಿ ಎಂದ ಸ್ನೇಹಿತ. ಏನಂದ? ಏನದು ಕೈಯಲ್ಲಿ? ಹಣ್ಣು ಹೂವು ಕಾಯಿ ಎಂದವ. ಯಾರ್ದದು? ನಂದು ಅಂದ. ಯಾರ್ದಿದು ಅಂದ್ರೆ? ನಂದು ಅಂದ. ಇಲ್ಲೇ ಮಠಕ್ಕೆ ಬಂದ, ಅಜ್ಜರ ಹತ್ರ ಹೋಗಿ ನಮಸ್ಕಾರ ಮಾಡ್ದ, ಅವರೊಂಚೂರು ಕೈಯಿಂದ ಮುಟ್ಟಿ ಅವರೊಂದಿಷ್ಟು ಪ್ರಸಾದ ಅಂತ ಕೊಟ್ಟರು, ಅದನ್ನು ವಾಪಸ್ ತಗೊಂಡು ಹೊಂಟಿದ್ದ. ಮತ್ತೊಬ್ಬ ಸ್ನೇಹಿತ ಮಾತಾಡಿಸ್ದ, ಏನದು ಕೈಯಲ್ಲಿ ಅಂದ. ಪ್ರಸಾದ ಅಂದವ. ಹೋಗುವಾಗೂ ಅದೇ ಇತ್ತು, ವಾಪಸ್ ಹೋಗುವಾಗಲೂ ಅದೇ ಇತ್ತು. ಮೊದಲು ಏನಂದಿದ್ದ? ಹಣ್ಣು ಹೂವು ಕಾಯಿ ಅಂದಿದ್ದ. ಯಾರ್ದು ಅಂದ್ರೆ? ನಂದು ಅಂದ. ಅದೇ ತಗೊಂಡು ವಾಪಸ್ ಹೊರಟನೆ, ಅವಾಗ ಏನು ಅಂದ್ರೆ? ಪ್ರಸಾದ ಅಂದ. ಯಾರ್ದು ಅಂದ್ರೆ? ದೇವ್ರದು ಅಂದ. ಯಾರ್ದು ಅಂದ್ರೆ? ದೇವ್ರದು ಅಂದ. ಭಾವನೆ ಏನಾಯ್ತಲ್ಲಿ? ನಾವು ಪ್ರತಿಯೊಂದು ಬಳಸುವಂಥ ಪದಾರ್ಥವನ್ನು ಕೂಡ ಆ ಭಾವನೆಯಲ್ಲಿ ಬಳಸ್ಬೇಕಂತೆ. ಸಮರ್ಪಣ ಮಾಡಿ, ಗುರುಲಿಂಗ ಜಂಗಮಕ್ಕೆ ಸಮರ್ಪಣ ಮಾಡಿ. ಪರಮಾತ್ಮನ ನೀವೊಂದು ಪ್ರಸಾದ ಮಾಡುವಾಗೂ ಕೂಡ ಎಲ್ಲ ಪರಮಾತ್ಮನದೇ ಎನ್ನುವಂಥ ಸರ್ವಾರ್ಪಣ ಭಾವನೆಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅಡುಗೆ ಮಾಡಿದರೆ ಅದು ಪ್ರಸಾದ ಆಗುತ್ತಂತೆ. ಪ್ರಸಾದ ಉಂಡವರ ಜೀವನ ಪ್ರಸನ್ನ ಆಗುತ್ತಂತೆ. ಪ್ರಸಾದ ಉಂಡವರ ಜೀವನ ಪ್ರಸನ್ನ ಆಗುತ್ತಂತೆ. ಹುಟ್ಟು ಸಾವುಗಳನ್ನು ಗೆಲ್ಲೋ ಶಕ್ತಿ ಇರುತ್ತಂತೆ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಸ್ವೀಕಾರ ಮಾಡಿದ್ದೇ ಆದರೆ, ಭಕ್ತಿಯಿಂದ ಆ ಪಾದೋದಕ ಪ್ರಸಾದದಲ್ಲಿ ಎಂಥ ಶಕ್ತಿ ಇರುತ್ತೆ ಅಂದರೆ, ಅದಕ್ಕೆ ಮರುಳು ಶಂಕರ ದೇವ ಅಫ್ಘಾನಿಸ್ತಾನದಿಂದ ಬರ್ತಾನಾತ್. ಆ ಪ್ರಸಾದದ ಮಹಾತ್ಮನ್ನೇ ತಿಳಿದು ಒಂದು ಕತೆ ಹೇಳ್ತಾರೆ, ಪೌರಾಣಿಕ ಕತೆ. ಅದು ಹೇಗೆ ನಡೆದಿತ್ತು ಏನು ಅಂತ ಅಷ್ಟು. ಅವ್ರ ಗುರುಗಳೊಬ್ರು ನೇಸರ ಅಂತ ಒಬ್ಬ ಗುರು ಇರ್ತಾನೆ ಅಂತ. ಅಲ್ಲಿ ಎಲ್ಲಿ? ಅಫ್ಘಾನಿಸ್ತಾನ, ಅವಾಗ ಗಾಂಧಾರ ದೇಶ. ಆ ಗುರು ಜೊತೆ ಹೀಗೆ ಒಂದಿಷ್ಟು ಪ್ರಸಾದದ ಮಹತ್ವದ ಬಗ್ಗೆ ವಿಚಾರ ಮಾಡ್ತಾ ಕೂತಾಗ ಅಲ್ಲಿ ಇದ್ದುದಿದ್ದಾಗೆ ಒಬ್ಬ ಬಂದು ನಮಸ್ಕಾರ ಮಾಡ್ತಾನಂತ, ಒಬ್ಬ ಆ ಭಾಗದ ಒಬ್ಬ ರಾಜಕುಮಾರ. ಗುರುಗಳು ಕೇಳ್ತಾನಂತೆ, ನನಗ್ಯಾಕೆ ನಮಸ್ಕಾರ ಮಾಡಿದೆ ಅಂತ. ಅದಕ್ಕೆ ಅವ ಹೇಳ್ದ, ನಾನು ಹಿಂದಿನ ಜನ್ಮದಲ್ಲಿ ನಾಯಿ ಆಗಿದ್ದಂತೆ, ಒಂದು ಸರಿ ಯಾವಾಗಲೂ ನಿಮ್ಮ ಮಠದ ಪ್ರಸಾದ ತಿಂದಿದ್ದಕ್ಕೆ ನಾನು ಈ ಜನ್ಮದಲ್ಲಿ ರಾಜಕುಮಾರನಾಗಿ ಹುಟ್ಟಿದನಂತೆ. ನನಗೆ ಯಾರಿಂದನೋ, ಒಬ್ಬ ಸಾಧುಗಳಿಂದ ಇವತ್ತು ನನಗೆ ಗೊತ್ತಾಯಿತು. ಅದಕ್ಕೆ ನಾಯಿ ಜನ್ಮದಿಂದ ನನ್ನನ್ನು ರಾಜಕುಮಾರನನ್ನಾಗಿ ಮಾಡಿದ ಉದ್ಧಾರದ ಗುರುಗಳು ನೀವು, ಅದಕ್ಕೆ ಬಂದು ನಾನು ನಮಸ್ಕಾರ ಮಾಡಿದೆ ಅಂತೆ. ಅದಕ್ಕೆ ಗುರುಗಳು, ಸುಳ್ಳು ಹೇಳ್ತಾ ಇದೀಯ ನೀನು ಅಂತಾರಂತ. ನೀನು ಸುಳ್ಳು ಹೇಳ್ತಾ ಇದೀಯ, ಅದ್ಯಾಕೆ ಸಾಧ್ಯ, ಅದು ಸುಳ್ಳು. ಇಲ್ಲ, ನನಗಿವತ್ತು ಇಂಥವರಿಂದ ಗೊತ್ತಾಯಿತು. ಆಮೇಲೆ ಬಂದು ಸ್ವತಃ ಗುರುಗಳೇ ಕೇಳ್ತಾರಂತ, ದೇವರೇ ಮಾತಾಡ್ದ ಅಂತ ಬರೀತಾರೋರು ಅದರಲ್ಲಿ. ಅದು ಗುರು ಆಗಿರ್ಬೋದು, ಯಾವುದೇ ಒಂದು ದೃಷ್ಟಿಕೋನದಿಂದ ಆಗಿರ್ಬೋದು. ಅಲ್ಲಿ ಹೌದು, ಆತ ಹಿಂದೆ ನಾಯಿ ಜನ್ಮದಲ್ಲಿದ್ದ, ನಿಮ್ಮ ಮಠದ ಪ್ರಸಾದದಿಂದ ರಾಜಕುಮಾರ ಆಗಿದ್ದಾನೆ ಅಂತ. ಅವಾಗ ದೇವ್ರ ಮೇಲೆ ಚಾಲೆಂಜ್ ಆಗ್ತಾನಂತೆ, ಗುರು ನನ್ನ ಮಠದ ಪ್ರಸಾದ ಆತ ತಿಂದಿದ್ರೆ ಅವನಿಗೆ ಹುಟ್ಟು ಸಾವುಗಳೇ ಇಲ್ಲ. ಅವನು ರಾಜನಾಗಿ ಆದರೆ ಹೇಗೆ ಹುಟ್ಟದ? ದೇವರಿಗೆ ಸವಾಲಾಗ್ತಾನಂತೆ, ಹೇಗೆ ಹುಟ್ಟಿಸ್ದೆ ನೀನು? ಅವಾಗ ದೇವರ ಕ್ಷಮೆ ಕೇಳ್ತಾನಂತೆ, ಪ್ರಸಾದದ ಮಹತ್ವವನ್ನು ತಿಳಿಸ್ಲಿಕ್ಕೆ ನಾನು ಅವನನ್ನು ಹುಟ್ಟಿಸಿದ್ದೀನಿ. ಅವನಿಗೆ ಯಾವುದೇ ರೀತಿಯ ಬಾಧೆಗಳು ಇಲ್ಲದ ಒಂದು ಜನ್ಮವನ್ನು ಆತನಿಗೆ ಕೊಟ್ಟಿದ್ದೀನಿ, ತಪ್ಪಾಯಿತು ಅಂತನಂತ. ಹಂಗೆ ಹುಟ್ಟು ಸಾವುಗಳನ್ನು ಗೆಲ್ಲುವಂಥ ಶಕ್ತಿ ಪ್ರಸಾದದಲ್ಲಿ, ಪಾದೋದಕ ಪ್ರಸಾದದಲ್ಲಿ ಇರ್ತದೆ. ಆದರೆ ಆ ಪ್ರಸಾದವನ್ನಾಗಿ ಮಾಡಿ ಸ್ವೀಕಾರ ಮಾಡ್ಬೇಕು ನಾವು ಅದನ್ನು ಮಾಡಿಕೊಂಡು. ಯಾಕೆಂದರೆ ಸೃಷ್ಟಿಯಲ್ಲಿ ಎಲ್ಲನೂ ಬದಲಾಯಿಸುವಂಥ ಶಕ್ತಿ ಇದೆ. ಈ ನಿಸರ್ಗದಲ್ಲಿ ಎಲ್ಲವನ್ನು ಬದಲಾಯಿಸುವ ಶಕ್ತಿ. ಉದಾಹರಣೆ, ನಿಮ್ಮ ಮನೆಯಲ್ಲಿ ಏನೋ ಒಂದು ಹಣ್ಣಿನ ಗಿಡ ಹಾಕಿರ್ತೀರ, ಪ್ಯಾರಲ ಹಣ್ಣಿನ ಗಿಡ ಅಥವಾ ದಾಳಿಂಬೆ ಹಣ್ಣಿನ ಗಿಡ ಅಥವಾ ಸೇಬು ಹಣ್ಣಿನ ಗಿಡ, ನೀವು ಅದಕ್ಕೆ ತಗೊಂಡೋಗಿ ಮಣ್ಣು ಹಾಕ್ತೀರಿ, ನೀರು ಹಾಕ್ತೀರಿ, ಗೊಬ್ಬರ ಹಾಕ್ತೀರಿ, ಕಹಿಯಾಗಿರ್ತಕ್ಕಂಥ ಹೊಲಸು ನಾರುವಂಥ ಗೊಬ್ಬರ ಹಾಕ್ತೀರಿ, ಮುಂದೆ ಹಣ್ಣಾದ ಮೇಲೆ ಆ ಹೊಲಸು ನಾರುವಂಥ ರುಚಿ ಕೊಡ್ತದೇನದು, ಒಳ್ಳೆ ರುಚಿಯನ್ನು. ಅದನ್ನು ಬದಲಾಯಿಸ್ಕೊಂಡು ನಿಮಗೆ ಹೇಗೆ ಸೇಬು ಹಣ್ಣಾಗಿರ್ಬೋದು, ಮಾವಿನ ಹಣ್ಣು, ಒಳ್ಳೆ ರುಚಿಯನ್ನು ನೀವು ಪಡ್ಕೋತೀರಿ, ಹಾಗೆ
ಸಂಸ್ಕಾರ ಕೊಟ್ಟಾಗ ಅದನ್ನು ಬದಲಾಯಿಸುವಂಥ ಶಕ್ತಿ ಈ ಸೃಷ್ಟಿಯಲ್ಲಿ ನಿಸರ್ಗದಲ್ಲಿ ಇದೆ ಅಂತಕ್ಕಂಥದ್ದನ್ನು. ಹಾಗಾಗಿ ಪ್ರಸಾದ ಅಂತಕ್ಕಂಥದ್ದು ಆ ಪ್ರಸಾದವನ್ನಾಗಿ ಮಾಡಿ ನೀವು ಸ್ವೀಕಾರ ಮಾಡಿದ್ದೇ ಆದರೆ ಪ್ರಸನ್ನತೆ, ನೀವು ಅಡುಗೆ ಮಾಡ್ತಕ್ಕಂಥವರ ನೀವು ತಂದಂಥ ಮೂಲ, ಆಮೇಲೆ ಆ ಎಲ್ಲವೂ ಮನಸ್ಸಿನ ಮೇಲೆ ಪರಿಣಾಮಗಳ, ದೇಹದ ಮೇಲೆ ಪರಿಣಾಮಗಳಾಗ್ತಾ ಹೋಗ್ತಾವಂಥವೆಲ್ಲವೂ ಕೂಡ. ಹಾಗಾಗಿ ಮಾಡೋರು ಪರಿಶುದ್ಧವಾಗಿರ್ಬೇಕಂತೆ. ಅಡುಗೆ ಮಾಡುವಾಗ ವಟ ವಟ ಯಾರು ಹೇಳಿದ್ದಾರೆ, ದಿನ ಮಾಡಿದ್ದೇ ಮಾಡ್ಬೇಕು, ತಿಕ್ಕಿದ್ದೇ ತಿಕ್ಕಬೇಕು, ತೊಳೆದಿದ್ದೇ ತೊಳಿಬೇಕಂತ ವಟ 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 ಅಂತ ಏನಾರು ಬೈಕೊಂಡು ಮಾಡಿದ್ರಿ ಅದು ಕೂಳಾಗ್ತದಂತೆ. ಕೂಳುಂಡವ್ರ ಜೀವನ ಏನಾಗ್ತದ್ರಿ? ಹಾಳಾಗ್ತದೆ. ಕೂಳುಂಡವ್ರ ಜೀವನ ಏನಾಗ್ತದೆ? ಹಾಳಾಗ್ತದೆ. ಸತ್ಯ ಶುದ್ಧವಾಗಿ ತರಬೇಕು. ಪ್ರಾಮಾಣಿಕವಾದ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಅಡುಗೆ ಮಾಡಿದರೆ ಅದು ಪ್ರಸಾದ ಆಗುತ್ತೆ. ಪ್ರಸಾದ ಉಂಡವ್ರ ಜೀವನ ಪ್ರಸನ್ನ ಆಗ್ತದೆ. ಅಲ್ಲಿ ಪಾವಿತ್ರ್ಯತೆ ಇಲ್ಲದೆ ಇದ್ರೆ ಏನಾಗ್ತದೆ? ಒಂದು ಮಹಾಭಾರತದ ಘಟನೆ ಹೇಳ್ತಾರೆ. ಒಂದ್ಸರಿ ಹೀಗೆ ಭೀಷ್ಮ ಅರ್ಜುನನ ಬಾಣಗಳಿಂದ ಮಲಗಿದ್ದ, ಅವನಿಗೆ ಇಚ್ಛಾ ಮರಣ ಸಿದ್ಧಿ ಇತ್ತು. ಹಾಗಾಗಿ ಇನ್ನೇನು ಅವನು ಪ್ರಾಣ ಬಿಡಬೇಕು ಅಂತ ಸಮಯದಲ್ಲಿ ಏನ್ ಮಾಡ್ತಾನೆ, ಪಾಂಡವರನ್ನ ಕರೆಸ್ತಾನೆ. ಬಂದು ಧರ್ಮರಾಯನಿಗೆ ಹೇಳ್ತಾರೆ, ಭೀಷ್ಮಾಚಾರ್ಯರು ಕರೀತಾ ಇದ್ದಾರೆ, ತನ್ನ ತಾಯಿ ಕುಂತಿ ದ್ರೌಪದಿ 5 ಜನ ಅಣ್ಣ ತಮ್ಮಂದಿರನ್ನು ಕರ್ಕೊಂಡು ಭೀಷ್ಮಾಚಾರ್ಯರ ಹತ್ರ ಬರ್ತಾನೆ. ಧರ್ಮರಾಯ ಕೇಳ್ತಾನೆ, ತಾತ ಯಾಕೆ ಕರೆಸಿದ್ರಿ ನಮ್ಮನ್ನು? ಸ್ವಲ್ಪ ಧರ್ಮದ ಉಪದೇಶ ಹೇಳಬೇಕಾಗಿತ್ತು, ಅದಕ್ಕೆ ನಾನು ನಿಮ್ಮನ್ನು ಕರೆಸಿದ್ದೀನಿ. ಆವಾಗ ದ್ರೌಪದಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾಳಂತ, ನಾನು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಬಿಡೋನಿದ್ದೀನಿ, ನಾನು ಪ್ರಾಣ ಬಿಡೋದಕ್ಕಿಂತ ಮೊದಲು ಸ್ವಲ್ಪ ಧರ್ಮದ ಮಾತುಗಳನ್ನು ನಿಮಗೆ ಹೇಳಬೇಕಾಗಿತ್ತು, ಉಪದೇಶವನ್ನು ಹೇಳಬೇಕಾಗಿತ್ತು, ಅದಕ್ಕೆ ಕರೆಸಿದ್ದೀನಿ ಅಂದಾಗ ನಗಕ್ಕೆ ಶುರು ಮಾಡ್ತಾಳೆ. ಆವಾಗ ಭೀಷ್ಮಾಚಾರ್ಯ ಕೇಳ್ತಾನೆ, ಯಾಕೆ ನಗ್ತಾ ಇದೆಯಾ, ಯಾಕೂ ಇಲ್ಲಿ ಬಿಡ್ತಾತ ನಗು ಬಂತು ನಕ್ಕೆ ಅಂದ್ಲಕ್ಕೆ. ನಗು ಸುಮ್ಮನೆ ಬರೋದಿಲ್ಲ, ಯಾಕೆ ಹೇಳು ಅಂದರು. ಆವಾಗ ದ್ರೌಪದಿ ಹೇಳ್ತಾಳೆ, ಅವತ್ತು ಹಸ್ತಿನಾವತಿಯಲ್ಲಿ ದುಶ್ಯಾಸನ ನನ್ನ ಎಳಕೊಂಡು ರಾಜ್ಯಸಭೆಯಲ್ಲಿ ಬಂದು ನನ್ನನ್ನು ಸೀರೆ ಸೆಳೀತಾ ಇರಬೇಕಾದ್ರೆ ನೀವೆಲ್ಲರೂ ಸಭೆಯಲ್ಲಿ ಕೂತಿದ್ರಿ, ನಿಮ್ಮನ್ನೆಲ್ಲ ಕೇಳಿದೆ, ಒಂದಿಷ್ಟು ಅವ್ರಿಗೆ ಧರ್ಮದ ಉಪದೇಶ ಹೇಳ್ರಿ, ಅವ್ರು ಮಾಡ್ತಾ ಇರೋದು ಅನ್ಯಾಯದ ಕೆಲಸ, ಮೋಸದ ಕೆಲಸ, ಮಾತಾಡ್ರಿ ಮಾತಾಡ್ರಿ ಅಂದರೆ ನೀವು ಯಾರು ಒಬ್ಬರು ಮಾತಾಡಲಾರ್ದಂಗೆ ಸುಮ್ಮನೆ ಕೂತಿದ್ರಿ. ಈಗಲೂ ಇನ್ನು ನಿಮಿಷಕ್ಕೂ ಸಾಯೋ ಮುಂದೆ ನೀವು ಧರ್ಮದ ಉಪದೇಶ ಹೇಳ್ತೀನಿ ಅಂದ್ರಲ್ಲ ಅದಕ್ಕೆ ನನಗೆ ನಗು ಬಂದದೆ ಅನ್ಲಕ್ಕೆ. ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದಂತೆ, ನಾನವತ್ತು ಅಧರ್ಮಿಯಾಗಿರ್ತಕ್ಕಂಥ ದುರ್ಯೋಧನನ ಅನ್ನ ತಿಂತಿದ್ದೆ. ಅಧರ್ಮಿಯಾಗಿರ್ತಕ್ಕಂಥ ದುರ್ಯೋಧನನ ಅನ್ನ ತಿಂತಿದ್ದೆ, ನನ್ನ ಬುದ್ಧಿ ಏನಾಗಿತ್ತು? ಅಧರ್ಮದಿಂದ ಕೂಡಿತ್ತು, ಧರ್ಮದ ಮಾತುಗಳು ಬರಲಿಲ್ಲ. ಇವತ್ತು ಅರ್ಜುನ ಒಡೆದಿರೋ ಬಾಣಗಳಿಂದ ಎಲ್ಲ ರಕ್ತ ಸೋರೋಗಿದೆ, ಅಧರ್ಮದಿಂದ ಆದ ರಕ್ತ ಎಲ್ಲ ಸೋರೋಗಿದೆ, ಧರ್ಮ ಜಾಗೃತಿಯಾಗಿದೆ, ಅದಕ್ಕೆ ನಾ ಈಗ ನಿನಗೆ ಧರ್ಮದ ಉಪದೇಶವನ್ನು ಹೇಳ್ತಾ ಇದ್ದೀನಿ. ಆಹಾರದಂತೆ ವಿಹಾರ, ವಿಹಾರದಂತೆ ವಿಚಾರ. ಪ್ರಸಾದವನ್ನಾಗಿ ಮಾಡಿ ಸ್ವೀಕಾರ ಮಾಡಬೇಕು. ಅದು ಪ್ರಸಾದ ಮಾಡುವಾಗ ಸುಮ್ಮನೆ ಏನೇನೋ ಹರಟೆ ಹೊಡಿತ ಮಾಡಬಾರ್ದಂತ, ಪರಿಪೂರ್ಣವಾಗಿ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಬಸವಣ್ಣವ್ರು ಹೇಳ್ತಾರೆ, ನೀವೆಲ್ಲರೂ ಹೇಳ್ತಿರೋ ವಚನನ ಮೌನದಲ್ಲುಂಬುದು ಆಚಾರವಲ್ಲ. ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು. ಕೂಡಲೇ ಸಂಗಮ ದೇವರ ನೆನೆಯುತ್ತಲುಂಡರೆ ಕರ್ಣವೃತ್ತಿಗಳು ಅಡಗುವವು. ಮೌನದಲ್ಲುಂಬುದು ಆಚಾರವಲ್ಲ. ತುತ್ತಿಗೊಮ್ಮೆ ಶಿವ ಹರಟೆ ಹೊಡಿತಾನೋ ಅಥವಾ ಟಿವಿ ನೋಡ್ತಾನೋ ಯಾರನ್ನಾರ ಆಡ್ಕೋತಾನೋ ಪ್ರಸಾದ ಮಾಡೋದು ಸರಿಯಲ್ಲ. ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಪ್ರಸಾದ ಮಾಡೋದ್ರಿಂದ ಇವೇನು ಕಣ್ಣು ಏನೋ ನೋಡಬೇಕು ಅನಿಸುತ್ತೆ, ಕಿವಿ ಏನೋ ಕೇಳಿ, ಇವೆಲ್ಲ ವೃತ್ತಿಗಳೇನಿದ್ದಾವೆ ಅವೆಲ್ಲವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ಆ ಪ್ರಸಾದ ಅಂತ ಸ್ವೀಕಾರ ಮಾಡುವಾಗ ಎಷ್ಟು ಬೇಕೋ ಅಷ್ಟೇ ನೀಡಿಸ್ಕೋಬೇಕಂತ ಸರ್ವಜ್ಞ ಹೇಳ್ತಾನೆ. ಲಿಂಗ ಪ್ರಸಾದವನು ಅಂಗಕ್ಕೆ ಕೊಂಬುವನು ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳ ನೋಡಿಂದ ಸರ್ವಜ್ಞ ಅಂದ. ಮಂಗಗಳೇನು ಮಾಡ್ತಾವ್ರಿ? ಒಂದು ಸ್ವಲ್ಪ ತಿನ್ನೋದು,
ಮುಕ್ಕಾಲು ಭಾಗ ಕೆಡಿಸೋದು, ಸ್ವಲ್ಪ ತಿನ್ನೋದು ಮುಕ್ಕಾಲು ಭಾಗ ಕೆಡಿಸೋದು. ನೀವು ಏನಾದ್ರು ತಾಟ್ನಲ್ಲಿ ನೀಡಿಸ್ಕೊಂಡು ಸ್ವಲ್ಪ ತಿನ್ನೋದು ಚೆಲ್ಲೋದು ಮಾಡಿದರೆ ಮಂಗಗಳಿದ್ದಂಗಂತ ಬಸವಣ್ಣವ್ರು ಹೇಳ್ತಾರೆ ವಚನದಲ್ಲಿ. ಹೇಗೆ ಪ್ರಸಾದ ಮಾಡ್ಬೇಕಂತೆ ಅಂದರೆ ಉಂಡು ಉಳಿಸದೆ, ಉಂಡು ಉಳಿಸದೆ, ಕೊಂಡು ಮರುಳದೆ, ತುಂತುರು ನೀ ಹಾರದೆ, ಲಿಂಗ ನಿರೀಕ್ಷೆ ತಪ್ಪದೆ, ದ್ರವ ಗುಂದದೆ ಹೇಳ್ತಾ ಹೋಗ್ತಾರೋ. ಉಂಡು ಉಳಿಸದೆ ಎಷ್ಟು ಬೇಕೋ ಅಷ್ಟೇ ನೀಡಿಸ್ಕೋಬೇಕಂತ. ಇನ್ನೂ ನಾಲ್ಕು ತುತ್ತು ನಾನು ಊಟ ಮಾಡ್ತೀನಿ ಅನ್ನೋದರಲ್ಲೇ ಕೈ ತೊಳ್ಕೋಬೇಕಂತ. ಆರೋಗ್ಯ ದೃಷ್ಟಿಯಿಂದ ಒಂದಿಷ್ಟು ಒಳಗೆ ಗಾಳಿ ಆಡ್ಲಿಕ್ಕೆ ಜಾಗ ಇರಬೇಕಂತ. ಒಳಗೊಂದಿಷ್ಟು ಗಾಳಿ ಆಡ್ಲಿಕ್ಕೆ ಜಾಗ ಇರಬೇಕಂತ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನಲ್ಲದೆ ಹೆಚ್ಚಿಗೆ ಒಂದು ತುತ್ತು ಊಟ ಮಾಡಿದ್ರು ಅದು ರಾಷ್ಟ್ರೀಯ ಪಾಪ ಅಂತ ಇನ್ನೊಬ್ರದ್ದು ಕಿತ್ಕೊಂಡಂಗೆ ಆಗ್ತದಂತ. ಎಷ್ಟು ಬೇಕೋ ಅಷ್ಟೇ ನೀಡಿಸ್ಕೋಬೇಕು, ಎಷ್ಟು ಬೇಕೋ ಅಷ್ಟೇ. ಒಬ್ಬರು ಸುಪ್ರಸಿದ್ಧ ವೈದ್ಯರು ಹೇಳ್ತಾರೆ, ಸುಕಾಲದಲ್ಲಿ ಸಾಯುವಷ್ಟು ಜನ ಬರಗಾಲದಲ್ಲಿ ಸಾಯುವುದಿಲ್ಲ ಅಂತ ಹೇಳ್ತಾರೆ ಅವರು. ಸುಕಾಲದಲ್ಲಿ ಸಾಯುವಷ್ಟು ಜನ ಬರಗಾಲದಲ್ಲಿ ಸಾಯುವುದಿಲ್ಲ. ಎಲ್ಲ ಸಮೃದ್ಧಿ ಇದ್ದಾಗ ತಿಂದು ಕಾಯಿಲೆ ಬರೆಸ್ಕೊಂಡು ಸಾಯುವಷ್ಟು ಜನ ಬರಗಾಲದಲ್ಲಿ ಸಾಯೋದಿಲ್ಲಂತ. ಹಾಗಾಗಿ ಊಟ ಯಾವಾಗಲೂ ಒಂದೊತ್ತುಂಡವನು ಯೋಗಿ, ಎರಡೊತ್ತುಂಡವನು ಭೋಗಿ, ಮೂರೊತ್ತುಂಡವನು ರೋಗಿ, ನಾಲ್ಕೊತ್ತುಂಡವನು ಒತ್ಕೊಂಡೋಗಿ. ಊಟ ಹೆಂಗೆ ಮಾಡ್ಬೇಕಂತೆ, ಉಂಡು ಉಳಿಸದೆ, ಕೊಂಡು ಮರುಳದೆ. ಕೆಲವ್ರಿಗೆ ಇಷ್ಟ ಆದಿದ್ದಿತ್ತು ಅಂದ್ರೆ ವಾಂತಿ ಆಗೋ ತನಕ ತಿಂತಾರೆ. ಯಾರೋ ಒಬ್ಬ ರಾಜ ಇದ್ನಂತೆ, ನೀರೋ ಅಂತನ ಯಾರೋ ಒಬ್ಬ, ಅವ ಏನು ಮಾಡ್ತಿದ್ನಂತೆ, ಚೆನ್ನಾಗಿ ತಿನ್ನೋದು ಮತ್ತೆ ವಾಂತಿ ಆಗೋ ಔಷಧಿ ತಗೊಳ್ಳೋದು ಮತ್ತೆ ವಾಂತಿ ಮಾಡ್ಕೊಳ್ಳೋದು ಮತ್ತೆ. ನಾವು ಬದುಕಿರೋದೇ ಅದಕ್ಕೆ ಅಂತ ತಿಳ್ಕೊಂಡಿರ್ತಾರೆ, ತಿನ್ನಕ್ಕೆ ಬದುಕಿದ್ದೀವಿ ಅಂತ. ಬದುಕ್ಲಿಕ್ಕೋಸ್ಕರ ತಿನ್ನೋದಲ್ಲ. ಉಂಡು ಉಳಿಸದೆ, ಕೊಂಡು ಮರುಳದೆ, ಲಿಂಗ ನಿರೀಕ್ಷೆ ತಪ್ಪದೆ. ಒಂದೊಂದು ತುತ್ತಿಗೂ ಕೂಡ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಪ್ರಸಾದ ಮಾಡಬೇಕಂತೆ. ಅದಕ್ಕೆ ಜನಪದ ಕವಿಗಳು ಬಸವಣ್ಣನ ಕುರಿತು ಹೇಳುವಾಗ ಹೇಳ್ತಾರವರು, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ. ಹೆಂಗೆ ಊಟ ಮಾಡೋದಂತ ಹೇಳ್ಕೊಟ್ರಂತ. ಸರ್ವಜ್ಞನು ಅನೇಕ ವಚನಗಳಲ್ಲಿ ಹೇಳ್ತಾನೆ, ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳು ಉಣಬೇಡ, ವೈದ್ಯರಿಗೆ ಎಣಿಸಬೇಡೆಂದ ಸರ್ವಜ್ಞ. ಹಸಿವಾಗಕ್ಕಿಂತ ಮೊದಲು ಊಟ ಮಾಡಬಾರ್ದಂತೆ. ಕಾರಣ ಏನು ಅಂದ್ರೆ ಒಳಗಡೆ ಜಠರಾಗ್ನಿ ಇನ್ನು ಕೆಲಸ ಶುರು ಮಾಡಿರಲ್ಲ, ಅದ್ರ ಮೇಲೆ ದಬ್ಬಾಳಿಕೆ ಹಾಕ್ದಂಗೆ ಆಗ್ತದ. ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ. ಹಸಿವಾದ ತಕ್ಷಣ ಊಟ ಮಾಡ್ಬೇಕಂತ, ಯಾಕೆಂದ್ರೆ ಒಳಗಡೆ ಅದ್ರ ಕೆಲಸ ಶುರು ಮಾಡಿರ್ತದದು. ಅದಕ್ಕೆ ನುರಿಸ್ಲಿಕ್ಕೆ ಏನಾರ ಹಾಕ್ಬೇಕು ನೀವು, ಅದಕ್ಕೆ ನುರಿಸ್ಲಿಕ್ಕೆ ಏನಾರ ಹಾಕ್ಬೇಕು. ಇಲ್ಲದಿದ್ರೆ ಏನ್ ಮಾಡ್ತದಂತೆ, ಈ ಕರುಳಿನ ಮೇಲೆ ಒಂದು ಲೋಳೆ ಪದರ ಅಂತ ಇರುತ್ತಂತೆ, ಅದನ್ನ ನುರಿಸಕ್ ಶುರು ಮಾಡುತ್ತಂತ. ಅದನ್ನ ನುರಿಸಿದ್ರೆ ಆಮೇಲೆ ನಿಮಗೆ ಸಣ್ಣ ಪುಟ್ಟ ಸ್ವಲ್ಪ ಖಾರ ತಿಂದ್ರು ಸ್ವಲ್ಪ ಬಿಸಿ ತಿಂದ್ರು ತಡ್ಕೊಳ್ಲಿಕ್ಕಾಗಲ್ಲ, ಆಮೇಲೆ ಹಲ್ಸರು ಇಂಥ ಕಾಯಿಲೆಗಳು ಬರೋ ಚಾನ್ಸಸ್ ಇರ್ತದ. ಅದಕ್ಕೆ ಹೇಳ್ತಾರೆ, ಏನು ಹೇಳ್ತಾರೆ, ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ. ಅತಿ ಬಿಸಿನೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಆಮೇಲೆ ತಂಗಳು ಉಣಬೇಡ, ಬ್ಯಾಕ್ಟೀರಿಯಾಗಳು ಸೇರ್ಕೊಂಡಿರ್ತವೆ, ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ನೀವಿಷ್ಟು ಏನಾದರೂ ಪಾಲನೆ ಮಾಡ್ತಾ ಬಂದರೆ ವೈದ್ಯರಿಗೆ ಎಣಿಸಬೇಡೆಂದ ಸರ್ವಜ್ಞ. ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರನಃ, ನಾಲಿಗೆಯ ರುಚಿಗಳ ಮೇಲಾಡುತ್ತಿರಲು ಅವನ ಕಾಲ ಹತ್ತಿರವು ಸರ್ವಜ್ಞ ಅಂತನು. ನಿಮ್ಮ ಶರೀರಕ್ಕೆ ನಿಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು
ತಿಳ್ಕೊಂಡು ತಿಂದರೆ ನೀವು ಯಾರಿಂದ ದೂರ ಇರ್ತೀರಂತೆ? ಕಾಲನಿಂದ, ಯಮನಿಂದ ದೂರ ಇರ್ತೀರಂತೆ. ನಾಲಿಗೆ ಏನೇನು ಬಯಸ್ತದೋ ಅದನ್ನೆಲ್ಲ ತಿಂತಾ ಇದ್ರೆ ಯಾರಿಂದ ಹತ್ತಿರ ಇರ್ತೀರ? ಯಮನಿಂದ ಹತ್ತಿರ ಇರ್ತೀರಂತೆ, ಸಾಮೀಪ್ಯದಲ್ಲಿರ್ತೀರಂತೆ. ಉಂಡು 100 ಅಡಿ ಇಟ್ಟು, ಕೆಂಡಕ್ಕೆ ಕೈ ಕಾಸಿ, ಗಂಡು ಭುಜ ಮೇಲಾಗಿ ಮಲಗುವನು ವೈದ್ಯರ ಗಂಡ ನೋಡಿಂದ ಸರ್ವಜ್ಞ ಅಂತನು. ವೈದ್ಯರ ರಾಗಿಯನ್ನು ಉಂಬುವನು ನಿರೋಗಿಯಂತಾಗುವನು, ರಾಗಿ ಭೋಗಿಗಳಿಗೆಲ್ಲ ಬಡವರಿಗಾಗಿ ಸರ್ವಜ್ಞ. ಅಕ್ಕಿಯನ್ನು ತಿಂಬುವನು ಅಕ್ಕಿಯಂತಾಗುವನು, ಜೋಳವನ್ನು ತಿಂಬುವನು ತೋಳದಂತಾಗುವನು, ರಾಗಿಯನ್ನು ಉಂಬುವನು ನಿರೋಗಿಯಂತಾಗುವನು. ಮಜ್ಜಿಗಿಲ್ಲದ ಊಟ, ಅಜ್ಜಿ ಇಲ್ಲದ ಮನೆ, ಕೊಜ್ಜಿಯರಿಲ್ಲದ ಅರಮನೆಯು 3 ಲಜ್ಜೆಗೆಟ್ಟಂತೆ ಸರ್ವಜ್ಞ ಅಂತಾನೆ. ಅಂದರೆ ಆರೋಗ್ಯದ ದೃಷ್ಟಿಯಿಂದ ಭಾಳ ಅದ್ಭುತವಾಗಿ ಹೇಳ್ತಾ ಹೋಗ್ತಾನಾತ. 100 ಉಂಡು 100 ಅಡಿ ಇಟ್ಟು, ಊಟ ಮಾಡಿದ ತಕ್ಷಣ ಮಲ್ಕೋಬಾರದಂತ. ನೀವು ಮಲಗೋದಕ್ಕೂ ಊಟ ಮಾಡೋದಕ್ಕೂ 1-2 ತಾಸು ಗ್ಯಾಪ್ ಇರಬೇಕಂತ. ಆರೋಗ್ಯ ದೃಷ್ಟಿಯಿಂದ 1-2 ತಾಸು ಗ್ಯಾಪ್ ಇರಬೇಕು. ಊಟ ಮಾಡಿದ ತಕ್ಷಣ ಮಕ್ಕೋಬಾರದಂತ. ಸ್ವಲ್ಪ ಹೊತ್ತು ಓಡಾಡಿದರೆ ಒಳಗಡೆ ಏನು, ನೀವು ಊಟ ಮಾಡುವಾಗ ಗಾಳಿ ಒಳಗಡೆ ಹೋಗ್ತದಲ್ಲ, ಅದು ಹೊರಗಡೆ ಪಾಸ್ ಆಗ್ತದೆ. ಉಂಡು 100 ಅಡಿ ಇಟ್ಟು, ಕೆಂಡಕ್ಕೆ ಕೈ ಕಾಸಿ ಅಂದರೆ ಮೈ ಸ್ವಲ್ಪ ಬಿಸಿಯಾಗಬೇಕಂತ. ಒಳಗಡೆ ಊಟ ಮಾಡಿದ್ದು ಜೀರ್ಣ ಆಗ್ತದೆ. ಕೆಂಡಕ್ಕೆ ಕೈ ಕಾಸಿ, ಗಂಡು ಭುಜ ಮೇಲಾಗಿ ಮಲಗುವನು ಅಂದರೆ ಬಲಭುಜ, ಬಲಭುಜ ಮೇಲ್ ಮಾಡಿ ಮಲ್ಕೊಳ್ಳೋದ್ರಿಂದ ಬಲ ಮೂಗಿನಲ್ಲಿ ಸೂರ್ಯನಾಡಿ ಚಂದ್ರನಾಡಿ ಅಂತಾರೆ. ನಾವು ಎಡಗಡೆ ಏನು ಉಸಿರಾಟ ಮಾಡ್ತೀವಿ, ಎಡಗಡೆ ಒರಳೆ ಏನಿದೆ ಇದು ಚಂದ್ರನಾಡಿ, ಬಲಗಡೆ ಒರಳೆ ಏನೇ ಇದು ಇದು ಸೂರ್ಯನಾಡಿ. ಇದು ನೀವು ಬಲಭುಜ ಮೇಲಾಗಿ ಮಲಗೋದ್ರಿಂದ ಈ ಎಡ ಒರಳೆಯಲ್ಲಿ ಉಸಿರಾಟ ಮಾಡೋದ್ರಿಂದ ಶರೀರ ತಂಪಾಗ್ತದೆ, ಬಲನಾಡಿಯಲ್ಲಿ ಉಸಿರಾಟ ಮಾಡೋದ್ರಿಂದ ಶರೀರ ಉಷ್ಣ ಆಗ್ತದೆ. ನೀವು ಬಲಭುಜ ಮೇಲ್ ಮಾಡಿ ಮಲ್ಕೊಂಡಾಗ ಏನಾಗ್ತದೆ, ಶರೀರದಲ್ಲಿ ಊಟ ಮಾಡಿದ್ದು ಜೀರ್ಣ ಆಗಬೇಕಾದ್ರೆ ಉಷ್ಣ ಇರಬೇಕು. ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಅದಕ್ಕೆ ಸರ್ವಜ್ಞ ಏನು ಹೇಳ್ತಾನೆ, ಉಂಡು 100 ಅಡಿ ಇಟ್ಟು, ಕೆಂಡಕ್ಕೆ ಕೈ ಕಾಸಿ, ಗಂಡು ಭುಜ ಮೇಲಾಗಿ ಮಲಗುವವನು ವೈದ್ಯರ ಗಂಡ ನೋಡೆಂದ ಸರ್ವಜ್ಞ ಅಂತ. ವೈದ್ಯರ ಗಂಡ ನೋಡೆಂದ ಸರ್ವಜ್ಞ ಅಂತಾನೆ. ಹಿಂಗೆ ನಿಮಗೆ ನಡೆ, ನುಡಿ, ಊಟ ಪ್ರತಿಯೊಂದು ಕೂಡ ಶರಣರು ನಮಗೆ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಪ್ರಸಾದ ಅಂದರೆ ಅದು ಪಾವಿತ್ರ್ಯತೆ ಇರಬೇಕು, ಅಲ್ಲಿ ಸತ್ಯಶುದ್ಧತೆ ಇರಬೇಕು. ಅಡುಗೆ ಮಾಡೋರಲ್ಲೂ ಕೂಡ ಮನಸ್ಸು, ಕೆಲವೆಲ್ಲ ಇಂದಿನ ಅನೇಕ ಸ್ವಾಮಿಗಳು ಹೆಣ್ಮಕ್ಳು ಮಾಡಿದ ಅಡುಗೆ ಊಟ ಮಾಡ್ತಿರಲಿಲ್ಲ. ಕಾರಣ ಏನು ಅಂದರೆ ಅವ್ರು ಏನಾದ್ರು ಚಂಚಲ ಮನಸ್ಸಿನಿಂದ ಅಡುಗೆ ಮಾಡಿದರೆ ನಾವು ಊಟ ಮಾಡಿದರೂ ಕೂಡ ಅದೇ ಭಾವನೆಗಳು ನಮ್ಮಲ್ಲಿ ಬಂದುಬಿಡುತ್ತೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಮನಸ್ಸು ಹೇಗಿರಬೇಕು ಅಂದರೆ ಪರಮಾತ್ಮನ ನಾಮಸ್ಮರಣೆ ಮಾಡಿದಾಗ ಮಾತ್ರ ಅದು ಪ್ರಸಾದ ಆಗ್ತದೆ, ಪ್ರಸಾದ ಉಂಡವ್ರ ಜೀವನ ಪ್ರಸನ್ನ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣು ಶರಣಾರ್.